ಅಲ್ಲಿ ಮಹಾತ್ಮಾ ಗಾಂಧಿ ಸ್ಟೇಡಿಯಂ ನಾವು ಕಟ್ಟಿದೋ ಅದು ಯಾವ ಸ್ಥಿತಿಯಲ್ಲಿ ಇತ್ತು ಅಂತ ತಾವು ನೋಡಿದ್ರಿ ಸೆಂಟರ್ ಗೆ ಊರಿನ ಮಧ್ಯದಲ್ಲಿ ಎಲ್ಲರಿಗೂ ಅನುಕೂಲ ಆಗುವಂತ ಶಾಲಾ ಮಕ್ಕಳಿಗೆ ಹೋಗೋದಕ್ಕೆ ಯಾರಾದರೂ ಬೆಳಗ್ಗೆ ಎದ್ದು ಪ್ರಾಕ್ಟೀಸ್ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಅವತ್ತು ಸ್ಟೇಡಿಯಂ ಅನ್ನು ಮಾಡಿದ್ರು ಅದನ್ನ ಉನ್ನತೀಕರಣ ಮಾಡಿ ಅದನ್ನೆಲ್ಲ ತೆಗೆದು ಹಾಕಿ ಹೊಸದಾಗಿ ಕಟ್ಟಿ ಅದೇ ಜಾಗದಲ್ಲಿ ಮಾಡಿದೆವು ಕಾರಣನೂ ಅದೇ ಎಲ್ಲರಿಗೂ ಅನುಕೂಲ ಆಗಲಿ ಸಿಟಿ ಮಧ್ಯದಲ್ಲಿ ಇದ್ದರೆ ಎಲ್ಲರೂ ಬರ್ತಾರೆ ಅಂತ ಹೇಳಿ ಮಾಡಿದೆವು ಈಗಾಗಾದ್ರೆ ಚಿನ್ಸ್ವಾಮಿ ಸ್ಟೇಡಿಯಂ ಮಾಡಿದಾಗ ಅಲ್ಲಿ ಎಲ್ಲ ಮೂಲೆಯಲ್ಲಿ ಇತ್ತು ಈಗ ಅದು ಬೆಂಗಳೂರಿನ ಸಿಟಿಯಲ್ಲಿದೆ ಯಾರಿಗೆ ತೊಂದರೆ ಆಗ್ತಾ ಇದೆ ಯಾರಿಗೂ ತೊಂದರೆ ಆಗ್ತಿಲ್ಲ ಹಾಗಾಗಿ ಆ ತೊಂದರೆ ಪ್ರಶ್ನೆ ಇಲ್ಲ ಬಹಳ ಚೆನ್ನಾಗಿ ಒನ್ ಆಫ್ ದಿ ಬೆಸ್ಟ್ ಸ್ಟೇಡಿಯಂ ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗಿ ಯಾರೋ ಸ್ಪೋರ್ಟ್ಸಿನ ಗಂಧ ಗೊತ್ತಿಲ್ಲದಿರೋರು ಟೀಕೆ ಟಿಪ್ಪಣಿ ಮಾಡ್ಬೋದು ಆ್ಯಸ್ ಅನ್ ಅಥ್ಲೀಟ್ 400 meter ಟ್ರ್ಯಾಕ್ ಬೆಸ್ಟ್ ಟ್ರ್ಯಾಕ್ ಹಾಕಿದ್ದಾರೆ ಒನ್ ಆಫ್ ದಿ ಬೆಸ್ಟ್ ಟ್ರ್ಯಾಕ್ 400 meter ಟ್ರ್ಯಾಕ್ ಅಲ್ಲಿ 800 ಜನ ಅಲ್ಲಿ ಇಳ್ಕೋಬೋದು ಅಥ್ಲೀಟ್ಸ್ಗಳಿಗೆ ಬಂದರೆ ನಾವೆಲ್ಲ ಹೋದರೆ ಎಲ್ಲೋ ಯಾವುದೋ ಶಾಲೆಯಲ್ಲಿ ತೊಗೊಂಡೋಗಿ ನಮ್ಮನ್ನು ಹಾಕೋರು ನಾವು ಆ ಶಾಲೆಯಲ್ಲಿ ಹೋಗಿ ಇದ್ಕೊಂಡು ಓಡ್ಕೊಂಡು ಬರ್ತಾಯಿದ್ದು ಇಲ್ಲಿ ನಾವು 800 ಜನಕ್ಕೆ ಅಕಾಮಡೇಷನ್ ಮಾಡಿಕೊಟ್ಟಿದ್ದೀವಿ ಬ್ಯೂಟಿಫುಲ್ ಆಗಿ ಬಾತ್ರೂಮ್ಗಳು ಪ್ರತಿಯೊಂದು ಅವ್ರು ಇಳ್ಕೊಳ್ಳೋಕ್ಕೆ ಹೆಣ್ಮಕ್ಳಿಗೆ ಬೇರೆ ಗಂಡ್ಮಕ್ಳಿಗೆ ಬೇರೆ ಆಮೇಲೆ ಪ್ರಾಕ್ಟೀಸ್ ಮಾಡೋದಕ್ಕೆ ಔಟ್ಸೈಡ್ ಟ್ರ್ಯಾಕ್ಗಳು ಎಲ್ಲ ಮಾಡರ್ನ್ ಆಗಿ ಆಧುನಿಕವಾಗಿ ಮಾಡಿದ್ವಿ ಆಯಿತು ಇನ್ನೊಂದು ಮಾಡೋಣ ಈಗ ಇನ್ನೊಂದು ಸ್ಟೇಡಿಯಂ ಅನ್ನು ನಾವು ಈಗಾಗಲೇ ಕಳೆದ ಬಾರಿ ನಾನು ಮಾತನಾಡಿದ್ದೆ ನಮ್ಮ ಬ್ರಿಜೇಶ್ ಪಟೇಲ್ ಅಧ್ಯಕ್ಷರಾಗಿದ್ದಾಗ ಕ್ರಿಕೆಟ್ ಸ್ಟೇಡಿಯಂ ಮಾಡಬೇಕು ಅಂತೇಳಿ ಜಾಗನೂ ಹುಡುಕಿದ್ವಿ ನಾವು ದುರ್ದೈವದ ಸಂಗತಿ ಏನು ಅಂದರೆ ಅದು ಕೆರೆ ಬಂತು ಕೆರೆಯನ್ನು ನಾವು ಇಟ್ ಈಸ್ ಲಾಸ್ಟ್ ಇಟ್ಸ್ ಕ್ಯಾರೆಕ್ಟರ್ ಕೆರೆ ಇದು ಕಳ್ಕೊಂಬಿಟ್ಟಿದೆ ನೀರೆಲ್ಲೂ ಬರಲ್ಲ ಅಚ್ಚುಕಟ್ಟಿಲ್ಲ ಅದನ್ನು ನಾವು ಕನ್ವರ್ಟ್ ಮಾಡ್ಬೋದು ಅಂತೇಳಿ ಹೊಸ ಕಾನೂನು ಮಾಡಬೇಕು ಅಂತೇಳಿ ಮಾಡೋಕ್ಕೆ ಪ್ರಯತ್ನ ಮಾಡಿದೋ ಅಷ್ಟರಲ್ಲಿ ನಮ್ಮ ಸರ್ಕಾರ ಹೋಯಿತು ಮುಂದಿನ ದಿನದಲ್ಲಿ ಅದು ಹಾಗೆ ಇದ್ದರೆ ಅದನ್ನು ಕನ್ವರ್ಟ್ ಮಾಡಿ ಅಲ್ಲೇ ಕ್ರಿಕೆಟ್ ಸ್ಟೇಡಿಯಂ ಅವರು 100 crore ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಕ್ರಿಕೆಟ್ ಅಸೋಸಿಯೇಷನ್ ಅದರಿಂದ ಮುಂದಿನ ದಿನದಲ್ಲಿ ಅದು ಪ್ರಯತ್ನ ಮಾಡೋಣ ಈಗ ನಾವು ನಾನು ಹೇಳಿದ್ನಲ್ಲ ನಾನು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಬರೋಕ್ಕಾಗಲಿಲ್ಲ ಆದರೆ ಇದು ಕೇಂದ್ರ ಸರ್ಕಾರದ ಯೋಜನೆಯಿಂದ ಆಗಿರುವಂಥದ್ದು ರಾಜ್ಯ ಸರ್ಕಾರ ಸ್ವಾಭಾವಿಕವಾಗಿ ಅವ್ರದ್ದು ಒಂದು ಪಾಲಿರ್ತದೆ ಹಾಗಾಗಿ ರಾಜ್ಯ ಸರ್ಕಾರನೂ ಕೂಡ ಇನ್ವಾಲ್ವ್ ಆಗುತ್ತೆ ಅವರು ಇವತ್ತು ನಾನು ಹೇಳಿದ್ದೇನೆ ನೀವು ರೈಲ್ವೆ ಹಣ ಕೊಟ್ಟಿದ್ರೆ 5,300 crore ರೂಪಾಯಿಯನ್ನು ನಾವು ಇರಿಗೇಷನ್ಗೆ ಹಣ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದರು ನಿರ್ಮಲಾ ಸೀತಾರಾಮ್ ಅವರು ಮೊನ್ನೆ ಬಜೆಟ್ನಲ್ಲಿ 5,300 crore ರೂಪಾಯಿ ಯಾಕೆ ಈಗ ಅನೌನ್ಸ್ ಮಾಡ್ತಾ ಇದ್ದೀರಾ ಕಳೆದ ವರ್ಷ ನೀವು ಯಾಕೆ ಅನೌನ್ಸ್ ಮಾಡಲಿಲ್ಲ ಇದೇ ನಮಗೆ ಎತ್ತಿನೊಳಗಾಗಲಿ ಅಪ್ಪರ್ ಭದ್ರಾಗಿ ನೀವು ಹಣ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಕಳೆದ ವರ್ಷ ಮಾಡಿದರೆ ಕೆಲಸ ಮುಗಿದೋಗ್ತಿತ್ತಲ್ಲ ನೀರು ಬರ್ತಾ ಇತ್ತಲ್ಲ ಈಗ ಯಾಕೆ ಅನೌನ್ಸ್ ಮಾಡಿದ್ದು ನೀವೀಗ ಯಾವುದೇ ಸರ್ಕಾರದಲ್ಲಿ ಬಜೆಟ್ ಅನೌನ್ಸ್ ಮಾಡಿದ್ರೆ ತಕ್ಷಣ ಹಣ ಬರೋದಿಲ್ಲ ಅಟ್ಲೀಸ್ಟ್ 2-3 months 2 months ಹಣ ಕೊಡೋಕ್ಕಾಗೋದಿಲ್ಲ ಅದನ್ನೆಲ್ಲ ಇದು ಲೆಕ್ಕಾಚಾರ ಚುಕ್ತ ಮಾಡಿಕೊಂಡು ಹಳೆಯದನ್ನೆಲ್ಲ ಆ ನಂತರ ಬಿಡುಗಡೆ ಮಾಡ್ತಾರೆ 2 months ಮಿನಿಮಮ್ ಬೇಕು ಈಗ 5,300 crore ನೆನ್ನೆ ಅನೌನ್ಸ್ ಮಾಡಿದ್ರಿ ನೀವು ಫೆಬ್ರವರಿನಲ್ಲಿ 1st March ನೀವು ಬಿಡುಗಡೆ ಮಾಡೋದಕ್ಕೆ ಇನ್ನೂ ಮಾರ್ಚ್ ಆಗುತ್ತೆ ನಮ್ಮ ಚುನಾವಣೆ ಮುಗಿದೋಗುತ್ತೆ ಆಗ ನೀವು ಸರ್ಕಾರ ಬದಲಾದರೆ ಯಾವಾಗಲೂ ಇನ್ನೂ ಏನೋ ಮಾಡ್ತೀರ ಅದರ ಬದಲು ನೀವು ಮೊದಲೇ ಮಾಡಬೇಕಾಯ್ತು ಅಂದರೆ ಅರ್ಥ ನೀವು ರಾಜಕೀಯ ಕಾರಣಕ್ಕಾಗಿ ಇದನ್ನು ಮಾಡಿದಿರಿ ಎಚ್ ಎಲ್ ಫ್ಯಾಕ್ಟ್ರಿ ಉದ್ಘಾಟನೆಯೂ ಕೂಡ ಈ ರಾಜಕೀಯ ಕಾರಣಕ್ಕೆ ಮಾಡ್ತಾ ಇರೋದು ಯಾಕೆಂದರೆ ನಾವು ಈಗ ಎಚ್ ಎಲ್ ಮಾಡಿದ್ವಿ ಇಲ್ಲಿ ಕೆಲಸ ಕೊಡ್ತೀವಿ ಅಂತ ಹೇಳ್ಕೊಂಡು ಅಲ್ಲಿ ರಾಜಕೀಯವನ್ನು ಮಾಡಿದ್ದಾರೆ ಮೈತ್ರಿ ಸರ್ಕಾರ ಇರಬೇಕಾದ್ರೆ ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಬಂದಿತ್ತು ಮತ್ತೆ ಈ ಪ್ರಸ್ತುತ ಸರ್ಕಾರ ಸಂದರ್ಭದಲ್ಲಿ ಎಷ್ಟು ಅನುದಾನ ಬಂದಿದೆ ನೋಡಿ ನಾರ್ಮಲ್ ಆಗಿ ಬರುವಂತ ಗ್ರ್ಯಾಂಟು ಎಲ್ಲ ಶಾಸಕರಿಗೂ ಬರುತ್ತೆ ಕೆಲವು ಶಾಲೆಗಳು ಮಾಡುವಂಥದ್ದು ಅಥವಾ ನೀರಾವರಿಗೆ ಯಾವುದಾದ್ರೂ ಒಂದು ಯೋಜನೆ ತರ್ತಕ್ಕಂಥದ್ದು ಅಥವಾ ಸ್ಪೆಷಲ್ ಗ್ರ್ಯಾಂಟಿಗೆ ಮನೆಗಳು ಕೊಟ್ಟರು ಇಂಥದ್ದು ಸ್ಪೆಷಲ್ ಗ್ರ್ಯಾಂಟ್ಸ್ ಅಂತ ಬರುತ್ತೆ ಈಗ ನಾನು 5,000 ಮನೆಯನ್ನು ನಾನು ಸೋಮಣ್ಣ ಅವರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದೆ ಅವರಿಗೆ ಮಂತ್ರಿಗಳಿಗೆ ಡಿಸ್ಕ್ರಿಷನರಿ ಇರುತ್ತೆ ಒಂದಷ್ಟು ಮನೆಗಳನ್ನು ಕೊಡೋದಕ್ಕೆ ಅವರಿಗೆ ನೆನೆ ಅಧಿಕಾರ ಇರ್ತದೆ ಅವರು ಯಾವುದೋ ಕ್ಷೇತ್ರದಲ್ಲಿ ಬಡವರು ಇರುವಂಥ ಕ್ಷೇತ್ರದಲ್ಲಿ ಮನೆಗಳಿಲ್ಲ ಅನ್ನೋ ಕ್ಷೇತ್ರದಲ್ಲಿ ಕೊಡ್ಬೋದು
ನಮ್ಮಲ್ಲಿ ಮನೆಗಳಿಲ್ಲದೇ ಇರೋರನ್ನ ಪಟ್ಟಿ ಮಾಡಿದ್ವು ನಾವು, ಹೋಮ್ಲೆಸ್ ಹೌಸ್ಲೆಸ್. ಅದನ್ನು ಕೊಟ್ಟ ಮೇಲೆ ಅವರು ಪರಿಶೀಲನೆ ಮಾಡಿದ್ರು, ಸುಮ್ಮನೆ ಏನು ಕೊಟ್ಟಿಲ್ಲ, ಅವರು ಪರಿಶೀಲನೆ ಮಾಡಿದ್ರು, ಟೀಮ್ ಬಂತು ಚೆಕ್ ಮಾಡಿದರು, ಹೌದಪ್ಪ ಇವ್ರಿಗೆ ಮನೆ ಇಲ್ಲ ಅಂತ ಹೇಳಿದರು, ಮನೆ ಕೊಟ್ಟಿದ್ದಾರೆ. ಆ ರೀತಿ ಕೊಡ್ತಾರೆ ವಿನ ಬೇರೆ ಬೇರೆ ಜನರೆಲ್ಲ ಕೊಡಲ್ಲ. ಅನುದಾನ ಕೊಡುವಲ್ಲಿ ಮಾಡಿದ್ದಾರೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಸ್ಪೆಷಲ್ ಗ್ರಾಂಟ್ ಕೊಟ್ಟರು, ವಿಶೇಷ ಅನುದಾನ ಬಿ ಜೆ ಪಿ ಎಂ ಎಲ್ ಎಗಳಿಗೆ 50 ಕೊಟ್ಟರು, 60 ಕೊಟ್ಟರು, 70 ಕೊಟ್ಟರು, ಕೋಟಿ. ನಮಗೆಲ್ಲ 25 ಕೊಟ್ಟರು. ನಾನು ಹೋಗಿ ಕೇಳಿದೆ 30 ಆಯ್ತು, ನಂದು 30 ಕೋಟಿ ಕೊಟ್ಟರು. 30